ಫಸ್ಟ್ ಅವರು ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಮುನಿರತ್ನ ವಿರುದ್ಧ ಮಾಡ್ಲತ್ತಾರ ಮಾಡಿಸ್ಕೊಂಡು ಮಾಡಿದೆ ಅಂತ. ಫಸ್ಟ್ ಮೇಲ್ಮನೆಯ ವಿರೋಧ ಪಕ್ಷ ನಾಯಕರಿಗೆ ನನ್ನ ಸಲಹೆ, ದಯವಿಟ್ಟು ನೀವು ಪ್ರತಿಭಟನೆ ಮಾಡ್ಬೇಕಂದ್ರೆ ನೀವು ಮುನಿರತ್ನ ವಿರುದ್ಧ ಮಾಡ್ರಿ. ಏನೇನು ಹೇಳಿದ್ದಾನೆ ಸಮಾಜದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅದನ್ನು ರೊಕ್ಕ ತಗೋಬೇಕಾದ್ರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ಪ್ರತಿಭಟನೆ ಮಾಡಬೇಕಾದ್ರೆ ಫಸ್ಟ್ ನೀವು ಸ್ಪಷ್ಟೀಕರಣ ಕೊಡಿ. ಅದ್ಯಾರು ನೀವು ತಗೊಂಡ್ರೆ ಭೂಮಿ ಮೇಲೆ ಯಾರು ಬಿರಿಯಾನಿ ಅಂಗಡಿ ನಡೆಸ್ತಾ ಇದ್ದೀರಾ ಅಂತಲ್ಲ, ಅದ್ರ ಬಗ್ಗೆ ಫಸ್ಟ್ ಸ್ಪಷ್ಟೀಕರಣ ಕೊಡಿ. ನಾನು ಪ್ರತಿಭಟನೆ ಮಾಡಬೇಕು ಅಂದರೆ ಯಡಿಯೂರಪ್ಪ ಅವ್ರ ಮಾಸ್ಕೋ ಕೇಸ್ ವಿಚಾರದ ಬಗ್ಗೆ ಮಾಡಿ. ಆಮೇಲೆ ಇವೆಲ್ಲ ಬಂದು ಕಲಬುರಗಿನಲ್ಲಿ ಇವತ್ತು ಇವ್ರ ಕಡೆಯಿಂದ ಒಂದು ನಯಾ ಪೈಸಾ ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ ಬಿ ಜೆ ಪಿಯವ್ರ ಕಡೆಯಿಂದ. ಈಗ ಕ್ಯಾಬಿನೆಟ್ ನಡೀತಾ ಇದೆ ಅಂತ ಬಂದ್ಬಿಟ್ಟು ಇಲ್ಲಿ ಡ್ರಾಮಾ ಮಾಡ್ತೀರಾ ನೀವು? ಮೀಸಲಾತಿ ವಿರೋಧಿ ಬಿಜೆಪಿ ಅವರು ಇದಾರಂತ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ. ಸಂವಿಧಾನ ಬದಲಾವಣೆ ಮಾಡ್ತೀನಂತ ಅಜೆಂಡಾ ಇಟ್ಕೊಂಡಿದ್ ನಾವ ಅವರ ರಾಮ ಜಾಯಿಸ್ ಯಾವ ಪಾರ್ಟಿ ಎಂ ಪಿ ಆಗಿದ್ರು, ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಪಿಟಿಷನ್ ಹಾಕಿದ್ರಲ್ಲ ಮೀಸಲಾತಿ ತೆಗಿಬೇಕು ಅಂದ್ಬಿಟ್ಟು. ಅನಂತಕುಮಾರ್ ಹೆಗಡೆ ಮೀಸಲಾತಿ ಬಗ್ಗೆ ಮಾತಾಡಿದ್ದೇನು? ಬಿಜೆಪಿ ನಾಯಕರು ಮಾತಾಡಿದ್ದೇನು? ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಸ್ಟ್ ಸೆನ್ಸಸ್ ಆಗಬೇಕು. ಯಾರ್ಯಾರು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ ಅದರ ನ್ಯಾಯ ಸಿಗಬೇಕು, ರಿಸರ್ವೇಷನ್ ತೆಗಿಲಿಕ್ಕೆ ಆಗಲ್ಲ ಅಂತ ಅವರು ಕೂಡ ಹೇಳಿರೋದು. ಇವರೇ ಅಲ್ವಾ ಹೇಳಿರ್ತಿ ಬಿಜೆಪಿ ಅವ್ರ ತಾನೇ ಇರೋದು ರಿಸರ್ವೇಷನ್ ವಿರೋಧಿಗಳು. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ದರ್ಶನ್ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದ್ರ ಬಗ್ಗೆ ನೋಡಿ ಸರ್, ಲೇಟೆಸ್ಟ್ ಆಫ್ ಡೆವಲಪ್ಮೆಂಟ್. ಅವ್ರು ಯಾರು ಹೋಗಿ ಏನೋ ಮಾಡಿದ್ಕೆ ಅದನ್ನು ಸರ್ಕಾರನೇ ಉತ್ತರ ಕೊಡ್ಬೇಕು ಅಂದ್ರೆ ಹೇಗೆ ಹೇಳಿದ್ರೆ? ಅದೇನಿದೆ, ಯಾವ್ದಾವ್ದು ಕೋರ್ಟ್ ಪ್ರಕರಣಗಳಿದೆ ಅವೆಲ್ಲಾನು ಆಸ್ ಪರ್ ಲಾ ಹೋಗ್ಲಿ. ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕಾಗಿರೋದು ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ, ದರ್ಶನ್ ಬಗ್ಗೆ ಅಲ್ಲ. ರಣವೀರ್ ಸಿಂಗ್ ಹೇಳ್ತಾರೆ, ರಣವೀರ್ ಸಿಂಗ್ ರಣವೀರ್ ಸಿಂಗ್ ಕೇಂದ್ರ ಸಚಿವ ರಣವೀರ್ ಸಿಂಗ್ ರಾಹುಲ್ ಗಾಂಧಿ ಅವರು ಭಯೋತ್ಪಾದಕ ವಿದೇಶದಲ್ಲಿ ಈಗ ಮೊನ್ನೆ ತನಕ ನಮ್ಮ ಜೊತೆನೆ ಇದ್ರು, ಅವಾಗ ಇರ್ಲಿಲ್ವಾ ಅವರು? ಅವಾಗ ಗೊತ್ತಿರ್ಲಿಲ್ವಾ ಯಾರಂತೆ? ರೈಲ್ವೆ ಸಚಿವರು ಸರ್. ಸುಮ್ಮನೆ ಅವೆಲ್ಲ ಅಪ್ರಸ್ತುತ ವಿಚಾರ. ಇಲ್ಲಿ ಎಲ್ಲ ನಮ್ಮ ನಮ್ಮ ಅಂಗಳದಲ್ಲೇ ನೀರು ಕುಡ್ದು ಬೆಳೆದು ಎಲ್ಲ ಮಾಡಿ 20-30 ವರ್ಷ ಇದ್ದು ಇವಾಗ ಅಲ್ಲಿ ಮಂತ್ರಿ ಆಗಿದ್ದಾರೆ ಅಂತ ತಕ್ಷಣ ಹೆಂಗೆ ಬೇಕಂಗೆ ಮಾತಾಡ್ತಾರೆ ಅಂದರೆ, ಅವಾಗ ಇದೇ ರಾಹುಲ್ ಗಾಂಧಿ ನನ್ನ ನಾಯಕರು ಅಂದ್ಕೊಂಡು ಎದೆ ಮೇಲೆಲ್ಲ ಎದೆ ತಡ್ಕೊಂಡು ಓಡಾಡ್ತಾ ಇದ್ರು ಇವರೆಲ್ಲರೂ, ಇವಾಗ ಏನಾಯ್ತು ಸಡನ್ ಆಗಿ? ನೋಡಿ ಎಲ್ಲಾನು ತನಿಖೆ ಮಾಡ್ತಾ ಇದಾರೆ. ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರು ಬಹಳ ಸ್ಪಷ್ಟವಾದಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾರದೇ ಇದು ಯಾರೇ ಇನ್ವಾಲ್ವ್ಮೆಂಟ್ ಇದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಾರೆ ಅಂತ ಈಗ ಬಿಜೆಪಿ ಅವರು ಎಲ್ಲಾನು ಹೇಳ್ತಾ ಇದಾರೆ. ಬಿಜೆಪಿ ಅವ್ರಿಗೆ ಹೆಂಗ್ ಗೊತ್ತಿವಲ್ಲ, ಅವ್ರು ಇಲ್ಲಿವರೆಗೂ ಹೇಳಿದ್ದೇನೇನು ಎಲ್ಲಾನು ಸತ್ಯ ಆಗಿದೆಯಾ? ಆ ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನೇನು ಹೇಳಿದ್ರು ಇವರೆಲ್ಲರೂ, ಏನು ಬಂತು ಅದಕ್ಕೆಲ್ಲ ಉತ್ತರ ಕೊಡ್ತಾರ ಬಿ ಜೆ ಪಿಯವರು? ಪರೇಶ್ ಮೇಸ್ತಾನೇ ಮರ್ತೋಗ್ಬಿಟ್ಟಿದ್ದಾರೆ ಈಗ. ಇವ್ರಿಗೆಲ್ಲ ಏನಾಗ್ಬಿಟ್ಟಿದೆ, ಈ ಕೋಮ ಗಲಭೆಯಲ್ಲೆಲ್ಲೇ ಆಗ್ತದೆ ಅಲ್ಲಿ ಮಾತ್ರ ಇವ್ರು ಬೇಳೆ ಬೇಯಿಸ್ಕೊತಾರೆ, ಯಾಕೆ ಮಿಕ್ಕಿದ ಬಗ್ಗೆ ಮಾತಾಡೋದಿಲ್ಲ? ಏನು ಸತ್ಯ ಶೋಧನಾ ಸಮಿತಿ ತಗೊಂಡೋಗ್ತಾ ಇದ್ದಾರಂತೆ? ಬರಗಾಲ ಬಂದಾಗ ಹೋಗಿದ್ರೇನ್ರಿ ಇವರು? ಎಲ್ಲ ಆದ್ಮೇಲೆ ಸತ್ಯಶೋಧನಾ ಸಮಿತಿ ಕಳಿಸಿದ್ರು? ಅತಿವೃಷ್ಟಿ ಬಂದಾಗ ಯಾರನ್ನ ಬರ್ತಾರ ಇವರು? ಬರೇ ಎಲ್ಲಿ ಬೆಂಕಿ ಹಚ್ಚಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿ ಹೋಗಿ ಇವರು ಇದು ಮಾಡ್ತಾರೆ ಸತ್ಯಶೋಧನೆ ಆಗಿದೆ ಅಲ್ಲ ಇವಾಗ ಇದ್ರಿಂದ ಕ್ಯಾಬಿನೆಟ್ ಒನ್ ಬೈ ಒನ್ ಸರ್. ನಾಗಮಂಗಲ್ ಘಟನೆಯಲ್ಲಿ ಯಾಕೆ ಕಾಂಗ್ರೆಸ್ ಅಂದ್ರೆ ಸರ್ಕಾರದ ಮೇಲೆ ಕೆಟ್ಟ ಸರ್ ಯಾಕೆ ಬರ್ತಾ ಇದೆ ನೋಡಿ, ಎಲ್ಲೇ ಇಂಥ ಘಟನೆಗಳಾದ್ರೂ ಆ ಎಂಟೈರ್ ಬಿ ಜೆ ಪಿ ಎಕೋಸಿಸ್ಟಮ್ ಬಂದ್ಬಿಡ್ತದೆ. ಅದು ಸತ್ಯ ಏನು ಸುಳ್ಳೇನು ಅದೇನು ನೋಡೋದಿಲ್ಲ. ಹೆಂಗೆ ನೋಡಿ, ಗಣೇಶನ್ ಮೂರ್ತಿ ಬಗ್ಗೆ ಹೇಗೆ ಪ್ರಧಾನಮಂತ್ರಿನೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ? ಪ್ರಧಾನಮಂತ್ರಿ ಈಗ ಅಷ್ಟು ಅರಿವಿರುವಂಥ ಪ್ರಧಾನಮಂತ್ರಿ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಗೊತ್ತಿಲ್ವಾ? ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಮುನಿರತ್ನ ಏನು ಹೇಳಿದ್ದಾರೆ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅದು ಹೋಗಿರೋದಿಲ್ವಾ? ಅದು ಹೋಗಿರಲ್ವಾ ಮೋದಿ ಅವರಿಗೆ? ಮೋದಿ ಅವರಿಗೆ ಬೆಂಗಳೂರಿನಲ್ಲಿ ಗಣೇಶ ಮೂರ್ತಿಗೆ ಏನಾಗಿದೆ ಅಂತ ಗೊತ್ತಿದೆ.
ಆದ್ರೆ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನ್ ಮಾಡಿದಾರೆ ಗೊತ್ತಿಲ್ಲ. ಇಲ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ವಿಜೇಂದ್ರ ಅವ್ರ ಮೇಲೆ ಇರುವಂತ ಕೇಸ್ ಬಗ್ಗೆ ಗೊತ್ತಿಲ್ಲ. ನೋಡಿ, ದೇರ್ ಇಸ್ ಅದೇನು ಇಂಟೆಲಿಜೆನ್ಸ್ ಅಲ್ಲಿ ನಾವು ನೋಡಿ, ಆಸ್ ಪರ್ ರುಟೀನೇ ಹೋಗ್ತಾ ಇರೋದಲ್ಲ, ಅದೇನು ಮೆರವಣಿಗೆ ಅಲ್ಲ, ಇದು ಏನೋ ಒಂದು ಆಗಿದೆ, ಅದಕ್ಕೆ ಅದ್ರ ಕ್ರಮ ತಗೋತಾ ಇದ್ದೇವೆ. ಈಗ ನೋಡಿ, ಇದೆಲ್ಲ ಈ ಗಲಭೆ ಬಗ್ಗೆ ಈಗಾಗ್ಲೇನೆ ತನಿಖೆ ನಡೀತಾ ಇದೆ. ಅದ್ರ ಮೇಲೆ ಬಹಳ ಸ್ಪಷ್ಟವಾಗಿ ಸರ್ಕಾರ ನಿಲುವು ತೆಗೆದುಕೊಂಡಿದ್ದಾರೆ. ಯಾರೇ ಅದ್ರ ಹಿಂದಿರಲಿ ನಿರ್ದಾಕ್ಷಿಣ ಕ್ರಮ ಆಗುತ್ತೆ. ಲಾಬಿ ಟಿಕೆಟ್ಸ್ ಕೋರ್ಸ್, ಇದಕ್ಕೆ ಸುಮ್ಮನೆ ಎನಿ ಇನ್ಸಿಡೆಂಟ್ ಶುಡ್ ನಾಟ್ ಬಿ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್. ಇದು ರಾಜಕೀಯವಾಗಿ ಅದನ್ನು ಬೆಳೆ ಬಯಸ್ಕೊಡ್ತಕ್ಕಂಥ ಕೆಲಸ ವಿರೋಧ ಪಕ್ಷ ಮಾಡಬಾರ್ದು. ಯಾವುದೇ ಒಂದು ಘಟನೆ ಸಮಾಜದಲ್ಲಿ ಒಡಕು ತರ್ತಕ್ಕಂಥ ಒಂದು ಘಟನೆ ಆದರೆ ಆ ಘಟನೆ ಹಿಂದೆ ಯಾರಿದ್ದಾರೆ ಬೇಕಂತ ಮಾಡಿದಾರೋ ಆಕಸ್ಮಿಕ ಆಗಿರ್ತಕ್ಕಂಥದ್ದು ಸರ್ಕಾರ ಪರಿಶೀಲನೆ ಮಾಡ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಅದನ್ನು ಬಿಟ್ಟು ಇದೇ ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಮತ್ತಿಷ್ಟು ಸ್ಥಿತಿ ಬಿಗಡಾಯಿಸೋ ರೀತಿಯಲ್ಲಿ ಬೆಂಕಿಯಲ್ಲಿ ತುಪ್ಪ ಸುರೋ ರೀತಿ ಮಾಡೋದು ಇದು ಬಿ ಜೆ ಪಿಯವ್ರ ಚಾಳಿ ಇದೆ. ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಅದರಿಂದ ಅವ್ರಿಗೇನು ರಾಜಕೀಯ ಲಾಭ ಆಗೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗಿದೆ. ನೋಡಿ, ಅವರಿಗೆ ಮೊದಲನೇ ಬಾರಿಗೆ 2013-14 ಹ್ಯಾಕ್ ಸರ್ಕಾರ ನಡೆಸಿದ್ರು ಗೊತ್ತಿದೆ, ಜನರು ನೋಡಿದ್ದಾರೆ. ಅದಾದಮೇಲೆ 2019-2023 ಬ್ಯಾಕ್ಡೋರ್ ಎಂಟ್ರಿ ಮಾಡಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು, ಈ ರಾಜ್ಯದಲ್ಲಿ ಏನು ಮಾಡಿದ್ರು ಗೊತ್ತಿದೆ. ಜನರಿಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವ್ರು ಎಂದೂ ಕೂಡ ಪಾಸಿಟಿವ್ ಪೊಲಿಟಿಕ್ಸ್ ಮಾಡಲ್ಲ, ಅವರು ಡೆವಲಪ್ಮೆಂಟ್ ಪೊಲಿಟಿಕ್ಸ್ ಇಲ್ಲ ಅವ್ರದ್ದು. ಪಬ್ಲಿಕ್ನ ಯೋಗಕ್ಷೇಮದ ಬಗ್ಗೆ ಅವ್ರು ಮಾತಾಡಲ್ಲ. ಎಲ್ಲಿನ ಎಲ್ಲಿ ನೋಡಿದ್ರು ಕೂಡ ಇಂಥ ಸಮಾಜನ ಒಡಕ್ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಜಗಳ ಹಚ್ತಕ್ಕಂಥ ಏನಿದೆ, ಇದು ಸ್ಟೇಟ್ ಕ್ಯಾಬಿನೆಟ್ ಇದೆ ವಿಚ್ ಇಸ್ ಬೀಯಿಂಗ್ ಹೆಲ್ಡ್ ಇನ್ ಕಲಬುರ್ಗಿ. ಬಟ್ ನಮಗೆ ಅವಕಾಶ ಏನಿದೆ, ಒಂದು ನೀಲಿ ನಕ್ಷೆಯನ್ನು ನಾವು ಡ್ರಾಫ್ಟ್ ಮಾಡಲಿಕ್ಕೆ. ನೀವು ಹೇಳ್ದಂಗೆ ಇಲಾಖೆ ಕುಡಿಯೋ ನೀರಿನ ಯೋಜನೆ ಪ್ರಿಯಾಂಕ್ ಏನಾದರೂ ಮಾಡ್ಬೋದಾ? ಇಲ್ಲಿ ಸ್ಕಿಲ್ ಐ ಟಿ ಮಿನಿಸ್ಟರ್ ಇದ್ದೀನಿ, ಇಲ್ಲಿ ಏನು ಇಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಏನಾದರೂ ಮಾಡ್ಬೋದಾ? ಅವೆಲ್ಲನೂ ಕೂಡ ಚರ್ಚೆ ಅಷ್ಟೇ ಅಲ್ಲ, ಅನುಷ್ಠಾನ ಕೂಡ ನಾವು ತರ್ತೀವಿ. ಅದ್ರ ಬಗ್ಗೆ ಯಾರೂ ಕೂಡ ಸಂಶಯ ಪಡೋದು ಬೇಡ. ಬೇರೆ ಹಬ್ ತರ ಡೆವಲಪ್ಮೆಂಟ್. ಈಗ ನೋಡಿ ಸರ್, ನೀವು ಎಲ್ಲರೂ ತಿಳ್ಕೊಂಡಿರೋರೇ ಇದ್ದೀರಾ, ಏನು ನಿಮ್ಗೇನು ಹೆಚ್ಚು ಹೇಳಬೇಕಾಗಿಲ್ಲ. ಈಗ ನಮಗೆ 371J ಸಿಕ್ಕಿದೆ, ಯಾಕೆ ನಮ್ಮದು ಹಿಸ್ಟಾರಿಕಲಿ ಬ್ಯಾಕ್ವರ್ಡ್ ಇದೆ. ಅದೇ ಇದೇನು 50-60 ವರ್ಷದ ಶತಮಾನದಿಂದ ಟೈಮ್. ಈಗ ಹೌದು 10 ಇಯರ್ಸ್ ವಿಟ್ ಟೇಕ್ ಅನದರ್ 10 ಇಯರ್ಸ್ ಸರ್. ನಾನು ಹೇಳ್ತಾ ಇದ್ದೀನಿ, ಈಗ ನೀವು ಬೆಂಗಳೂರು ಅಂತ ಹೇಳ್ತೀರಾ, ಬೆಂಗಳೂರು ಐ ಟಿ 4th largest ಐ ಟಿ ಕ್ಲಸ್ಟರ್ ಇನ್ ದ ಹೋಲ್ ವರ್ಲ್ಡ್. ಇಟ್ ಇಸ್ ಟೇಕನ್ ಬೆಂಗಳೂರು 45 ಇಯರ್ಸ್ ಟು ಬೀದರ್. ವಾಟ್ ವಾಸ್ ಬೆಂಗಳೂರು 2004, ವಾಟ್ ಈಸ್ ಬೆಂಗಳೂರು ಟುಡೇ? ಮೈಸೂರು ಅಂತ ಹೇಳಿದ್ರಿ, ಮೈಸೂರಿನಲ್ಲಿ ಸರ್ ಐ ಟಿ ಎಕ್ಸ್ಪೋರ್ಟ್ಸ್ ಈಗ 3,000 ಕೋಟಿ ರೂಪಾಯಿ ಆಗ್ತಾ ಇದೆ, ಮಂಗಳೂರಿನಲ್ಲಿ 2,500 ಕೋಟಿ ರೂಪಾಯಿ ಐ ಟಿ ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಅದು ಮಾಡಲಿಕ್ಕೆ ಅವ್ರಿಗೆ 25 ವರ್ಷ ಆಯಿತು. ಆದರೆ ನಾವು ಫಾಸ್ಟ್ ಟ್ರ್ಯಾಕ್ನಲ್ಲಿ ಇದ್ದೀವಿ. ಈಗ ನೀವು ಬೇಕಾದರೆ ಹೋಲಿಕೆ ಮಾಡಿ, 10 ವರ್ಷದಲ್ಲಿ ನಮ್ಮ ಜನ ಎಷ್ಟು ಜನ ಸರ್ಕಾರಿ ನೌಕರರು ಇದ್ರು, ಇವಾಗ ಎಷ್ಟು ಜನ ಇದ್ದಾರೆ? ನಾವು 30,000 ಇವತ್ತು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಆಗ್ತಾ ಇದೆ ಇವತ್ತು KKRDBಯಿಂದ. ಇವತ್ತು ನಮ್ದು ESIC ಇರ್ಬೋದು, ಇವತ್ತು ಹೆಲ್ತ್ ಹಬ್ ಏನು ಇದು ಆಗ್ತಾ ಇದೆ, ಇದೆಲ್ಲ ಅದರಿಂದಾನೇ ಆಗ್ತಾ ಇದೆ. ಖಾಸಗಿಯಾಗಿ ಕೂಡ ಜನರಿಗೆ ಇವೆಲ್ಲ ಬಂದ್ರೆ ಬರುತ್ತಲ್ಲ ಸರ್, ಫ್ಯಾಕ್ಟ್ರಿಗಳಾಗ್ಲಿ 100%. ಈಗ ಅದಕ್ಕೆ ನಾಳೆ ಇವಾಗ ಇಲ್ಲಿ ಹೇಳ್ಬಿಟ್ರೆ ನಾಳೆ ಸಭೆನಲ್ಲಿ ಏನ್ ಹೇಳಿಲ್ಲ ಇಲ್ಲ, ಅದರದೇ ಇದೆ ಸರ್, ಅದನ್ನು ಒಂದು ಪ್ರಸ್ತಾಪ ಇದೆ. ಸಿ, ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ದೇರ್, ಇಂಡಸ್ಟ್ರಿಗಳಿಂದ ಕರ್ಕೊಂಡು ಬರ್ಬೇಕು ನಾವು, ದಿನಾ ಕೈಕಾಲು ಒತ್ತಾ ಇದೀವಿ ನಾವು ಅವ್ರದ್ದು. ಈಗ ಎಲ್ಲ ಆಫೀಸರ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ. ಸ್ವಲ್ಪ ಪ್ರಿಯಾಂಕ್ ಅವ್ರು ಹೇಳ್ದಂಗೆ, ನಮ್ಮ ಸರ್ಕಾರ ಬಂದ ಮೇಲೆ 2013-2018 ನಮ್ಮ ಸರ್ಕಾರ ಇದ್ದಾಗ, ಅಂದರೆ 2014 ನಾವು 371J ಜಾರಿಗೆ ತಂದ್ವಿ. ಅಲ್ಲಿ ಆ ಸರ್ಕಾರದ ಅವಧಿಯಲ್ಲಿ 30,000 ಜಾಸ್ತಿ ಸರ್ಕಾರಿ ಹುದ್ದೆ ಭರ್ತಿ ಮಾಡಿದ್ದೀವಿ. ಸುಮ್ಮನೆ ನಾವು ಡಿಕ್ಲರೇಷನ್ ಮಾಡಿ ಬಿಟ್ಟಿಲ್ಲ. 2018 ನಮ್ಮ ಸರ್ಕಾರ ಹೋಗೋ ವೇಳೆಯಲ್ಲಿ 30,000 ಹುದ್ದೆಗಳನ್ನು ನಾವು ಭರ್ತಿ ಮಾಡಿದ್ದೀವಿ. ದಟ್ ವಾಸ್ ಅಚೀವ್ಮೆಂಟ್ ಆಫ್ ದ ಗೌರ್ಮೆಂಟ್, ಇಟ್ ಈಸ್ ಪಬ್ಲಿಕ್ಲಿ ಟೋಲ್ಡ್. ಅದಾದಮೇಲೆ 2018-2023 ಗ್ಯಾಪ್ ಆಗಿದೆ ನಿಜ, ಯಾಕಂದರೆ
ಯಾವುದೋ ರಿಕ್ರೂಟ್ಮೆಂಟ್ ಮಾಡಲಿಲ್ಲ, ರಿಕ್ರೂಟ್ಮೆಂಟಲ್ಲಿ ಭಾಳಷ್ಟು ಸ್ಕ್ಯಾಮ್ಸ್ ಆಯಿತು, ಆಮೇಲೆ ಕೋವಿಡ್ ಬಂತು, ಹಾಗಾಗಿ ಏನೂ ಪ್ರಗತಿ ಆಗಲಿಲ್ಲ. ಆಮೇಲೆ ಕೆಲವು ರಿಟ್ರೋಗ್ರೇಡ್ ಡಿಸಿಷನ್ಸನ್ನು ತೊಗೊಂಡ್ರವು, ಅದರಿಂದನೂ ಕೂಡ ತೊಂದರೆ ಆಯಿತು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವೀಗ ಅದೆಲ್ಲವನ್ನು ಸ್ಟ್ರೀಮ್ಲೈನ್ ಮಾಡಿದ್ದೀವಿ. ಎರಡೆರಡು ಮೂರು ವರ್ಷ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಇಶ್ಯೂಸನ್ನು ಎಲ್ಲ ಕ್ಲಿಯರ್ ಮಾಡಿಸಿ, ಸುಮಾರು 13,000 ಟೀಚರ್ಸ್ ನೌಕರಿ ಆಗಿರ್ಬೋದು, ಅಸಿಸ್ಟೆಂಟ್ಸ್ ಪ್ರೊಫೆಸರ್ಸ್ ಆಗಿರ್ಬೋದು, ಮೋಸ್ಟ್ ಆಫ್ ದಮ್ ಹ್ಯಾವ್ ಬಿನ್ ಕ್ಲಿಯರ್ಡ್. ಈಗ ನಮ್ದು ಏನೇನು ಗೊಂದಲ ಇತ್ತು ಎಲ್ಲ ಗೊಂದಲ ನಿವಾರಣೆ ಮಾಡಿದ್ದೀವಿ. ನಾವೇ 3 ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಮಾಡಿ ಈಗಾಗಲೇ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ನೀವು ನೋಟಿಫೈ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೀವಿ. ಅನೇಕ ನೋಟಿಫಿಕೇಶನ್ಗಳು ಕೂಡ ಆಗಿವೆ. ಈಗ ನಾವು ರಿವ್ಯೂ ಮಾಡಿದ ಪ್ರಕಾರ ಇನ್ನೂ ಒಂದು ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ 15,000 ನೌಕರಿಗಳನ್ನು ಭರ್ತಿ ಮಾಡ್ತಾ ಇದ್ವಿ ಕಲ್ಯಾಣ ಕರ್ನಾಟಕ ಇನ್ನೂ ಒಂದು ವರ್ಷದೊಳಗೆ. ಇಲ್ಲ ಹೇಳ್ತಾ ಇದ್ದೀನಿ ನಿಮಗೆ, 15,000 ನೌಕರಿಗಳನ್ನ ಇನ್ನೂ ಒಂದು ವರ್ಷದ ಒಳಗಾಗಿ ಅದು ರಿಕ್ರೂಟ್ಮೆಂಟ್ ಅನ್ನ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿವರೆಗೆ ಕೆಲವೊಂದು ಪ್ರೊಸೆಸ್ ಅಲ್ಲಿದೆ, ಕೆಲವು ಆರ್ಡರ್ಸ್ ಕೊಟ್ಟಿದ್ದೀವಿ, ಕೆಲವೇನು ನೋಟಿಫಿಕೇಶನ್ ಆಗಿದೆ. ಅದಾದ್ಮೇಲೆ ಇನ್ನೂ ಬರ್ತಕ್ಕಂಥ 2 ಇನ್ನೂ 25,000 ನೌಕರಿಗಳನ್ನು ನಾವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ದೀನಿ, ನಾನು ಸರ್ಕಾರದ ಹೇಳ್ತಾ ಇಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಹೇಳ್ತಾ ಇದ್ದೀನಿ. ಹಾಗಾಗಿ ಐಡೆಂಟಿಫಿಕೇಶನ್ ಆಫ್ ಪೋಸ್ಟಿಗೆ ಈಗಾಗಲೇ ನಾವು ಟೀಚರ್ಸ್ ನೌಕರಿಯನ್ನು ಸುಮಾರು 6,500 ಕಲ್ಯಾಣ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ್ದೀವಿ. ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತದೆ. ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇಟ್ಸ್ ನಾಟ್ ದ್ಯಾಟ್ ವಿ ಆರ್ ಜಸ್ಟ್ ಸಿಟಿಂಗ್ ಐಡಲ್. ಈಗ 15,000 ಒಂದು ವರ್ಷದೊಳಗಾಗಿ ನಿಮಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಮಾಡಿದೀವೋ ನಿಮಗೆ ಪಟ್ಟಿ ಕೊಡ್ತೀವಿ. ಮುಂದೆ ಬರ್ತಕ್ಕಂಥ 2 25,000 ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಐಡೆಂಟಿಫಿಕೇಶನ್ ಕೂಡ ಮಾಡಿದ್ದೀವಿ. ಒಂದ್ ನಿಮಿಷ, ಅದೇ ಟೀಚರ್ಸ್ ಹುದ್ದೆ ಹೇಳ್ತಾ ಇದ್ದೀನಿ, ಸುಮಾರು 6,500 ಅತಿ ಶೀಘ್ರದಲ್ಲಿ 6,500 ಟೀಚರ್ಸ್ ಅನ್ನ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ದೀನಿ. ಇಲ್ಲ ಈಗ ಈಗ ಮೊದಲನೇ ಹಂತದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಒಂದು ವರ್ಷದ ಅದೇ ಒಂದು KKRD ಬಿದೇನೆ ಈಗೇನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ್ದು ಈಗ ನಾವು ಹುದ್ದೆಗಳವಲ್ಲ 6,500 ಐಡೆಂಟಿಫೈ ಮಾಡಿ ಇಮಿಡಿಯೇಟ್ಲಿ ಕಾಲ್ ಮಾಡ್ತೀವಿ. ವಿದಿನ್ 1 ಅದನ್ನು 6 ರಿಕ್ರೂಟ್ಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮತ್ತೊಂದು 10,000 ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ನಮ್ಮ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ಒಂದು ಭರವಸೆ ಏನಿದೆ ಅಂದರೆ ನಾವು ಒಂದು ಕಮಿಟ್ಮೆಂಟನ್ನು ಮಾಡಿದ್ವಿ ಚುನಾವಣೆಗಿಂತ ಮುಂಚೆ. ಕಲಬುರಗಿಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಪಬ್ಲಿಕಲ್ಲಿ ನಾವು ಕಮಿಟ್ಮೆಂಟ್ ಏನು ಮಾಡಿದ್ದೀವಿ ಅಂದರೆ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಕೋಟಿ, ಇಲ್ಲಿರ್ತಕ್ಕಂಥ ಸುಮಾರು 50,000 ಹುದ್ದೆಗಳನ್ನು ನಮ್ಮ ಸರ್ಕಾರದ ಅವಧಿ ಮುಗಿಯೋದೊಳಗೆ ಮಾಡ್ತೀವಿ ಅಂತ ನಮ್ಮ ಕಮಿಟ್ಮೆಂಟ್ ಇದೆ. ವಿ ಸ್ಟ್ಯಾಂಡ್ ಬೈ ದಟ್ ಕಮಿಟ್ಮೆಂಟ್, ವಿಲ್ ಆನರ್ ದ ಕಮಿಟ್ಮೆಂಟ್. ಪ್ರಮೋಷನ್ಸು ನಡೀತಾ ಇದೆ, ಹಾಗಿಲ್ಲ ಪ್ರಮೋಷನ್ದು ಸ್ವಲ್ಪ ಗೊಂದಲ ಇತ್ತು. ಯಾಕಂದರೆ ಪ್ರಮೋಷನಲ್ಲಿ ಏನಾಗಿದೆ, ಕೆಲವು ಇಲಾಖೆಗಳಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಕೆಲವು ಇಲಾಖೆಗಳಲ್ಲಿ ನಮ್ಮ ಇದರಿಂದ ಸ್ವಲ್ಪ ತೊಂದರೆ ಆಗಿದೆ, ಕೆಲವು ಇಲಾಖೆಗಳೇ ಬೆನಿಫಿಟ್ ಸಿಕ್ಕಿದೆ. ಹಾಗಾಗಿ ಒಂದು ಕೋರ್ಟ್ ಆದೇಶನಾಗಿದೆ, ನಾವು ಒಂದು ಡಿಸಿಷನ್ ತೊಗೊಂಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ, ಅದು ಗೊಂದಲ ಸ್ವಲ್ಪ ಇದೆ ನಿರ್ವಹಣೆ ಮಾಡಿ. ಇಲ್ಲ ಬಡ್ತಿಯಲ್ಲಿ ಗೊಂದಲ ಇದೆ, ನಿಮಗೆಲ್ಲ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ತೊಂದರೆ ಇಲ್ಲ. ನೋಡಿ ನನ್ನ ಮಾಹಿತಿ ಏನಿದೆ, ನಾನು ಸರ್ಕಾರ ಕೊಟ್ಟಿದ್ದ ಡೈರೆಕ್ಷನ್ ಅದು. ಈಗ ನನ್ನ ಮಾಹಿತಿ ಏನಿದೆ ಅಂದರೆ ಅವರಿಗೆ ಕೇನ್ ಕಟ್ಟಿಂಗಿಗೆ ಪರ್ಮಿಷನ್ ಸಿಕ್ಕಿಲ್ಲ, ಆದರೂ ಕೂಡ ರೈತರು ಏನೋ ಸಿಗ್ಬೋದು ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅವರು ಜಮಾ ಮಾಡಿಬಿಟ್ಟಿದ್ದಾರೆ. ಇವರು ಅಷ್ಟರಲ್ಲಿ PCB ಅವ್ರಿಂದನೂ ಇವರು ಪರ್ಮಿಷನ್ ತೊಗೊಂಡಿಲ್ಲ, ಅದು ಹೈಕೋರ್ಟಲ್ಲಿ ಪ್ರಕರಣ ಏನೋ ಇತ್ತು ಅದು ವಜಾಗೊಳಿಸಿದ್ದಾರೆ. ಇವರು ಹೈಯರ್ ಅಪೀಲಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸರ್, ನಾವು ರೈತರದು ಬೇರೆ ಕಡೆ ರಿಅಲೊಕೇಶನ್ ಮಾಡಬೇಕು ಅಂದ್ರೂ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವ್ರಿಗೆ ಪರ್ಮಿಷನ್ ಇರಲಾರ್ದೆ ಇವರು ಯಾಕೆ ತೊಗೊಂಡ್ರು ರೈತರ ಹತ್ರ ಅಂತ ಅದು ತಪ್ಪು. ಅದೇನು ರಿಸಾಲ್ವ್ ಮಾಡಕ್ಕೆ ಟ್ರೈಂಗ್ ಖಂಡ್ರೆ ಸಾಹೇಬ್ ಅವ್ರಿಗೆ ಬೆಳಿಗ್ಗೆನೂ ಮಾತಾಡಿದ್ದೀರಿ, ರೈತರಿಗೆ ಅನ್ಯಾಯ ಆಗ್ಲಾರ್ದಂಗೆ ಅದೇ ಸೀನೆ ಮಾತಾಡಿದ್ದೆ. ಸ್ಟಿಲ್ ಟ್ರೈ ಟು ರಿಅಲೊಕೇಟ್, ಪ್ರಾಬ್ಲಮ್ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಸಬ್ಮಿಟ್ ಮಾಡಿದ್ದೀವಿ, ಮಾತಾಡ್ತೀವಿ ಆಮೇಲೆ.